So इस्टेला आदमेले विष्णुना कोर्ट प्रोड्यूस मारतारे फेमस लॉयर हागू निम्म एक्स बॉस पार्थसारथि अवरु इन्स्पेक्टर राघवन अवरु क्लोज फ्रेंड ಆಗಿರೋದ್ರಿಂದ ಅವರೇ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ ಜೊತೆಗೆ ವಿಷ್ಣುನೇ ಕೊಲೆಗಾರ ಅಂತ ಪ್ರೂವ್ ಕೂಡ ಮಾಡ್ತಾರೆ ಸೋ ಹಾಗಾಗಿ ಕೋರ್ಟಿನ ತೀರ್ಮಾನದಂತೆ ವಿಷ್ಣು ಎಂಬ ಅಪರಾಧಿಗೆ ಸೆಕ್ಷನ್ 302 ಅಡಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಇದು ಮ್ಯಾಟರ್ ಶಾಸ್ತ್ರಗಳೇ ಸರ್ ಫೈಲ್ ಆಕರೆ ಹಾಕಿ ಬೆಳಗಿಂದ ಏನು ತಿಂದಿಲ್ವಲ್ಲ ಹೊಟ್ಟೆ ಬಾರಿ ಹಸಿತಿದೆ ಏನು ಬೇಕು ಹೇಳಿ ಸರ್ ಚೆನ್ನಾಗಿ ತರಕಾರಿ ಹಾಕಿರೋ ವೆಜ್ ಬಿರಿಯಾನಿ ಅದು ಅರ್ಗಿಸ್ಕೊಳ್ಳೋಕ್ಕೋಸ್ಕರ ಒಂದು ಕೋಕೋ ಕೋಲಾ ಅಷ್ಟೇ ಸರ್ ಸೂಪರ್ ನಿಮಗೆ ಯಾವಾಗಲೂ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯಾ ಡಯಟ್ ಜಿಮ್ಮಿಂಗ್ weight loss ಅದೆಲ್ಲ ಇಲ್ಲ ಆಕ್ಚುಲಿ ಆಗಿ ನಾನು weight lose ಮಾಡೋಣ ಅಂತಾನೆ ಅನ್ಕೊಳ್ತೀನಿ ಜಾನ್ ಬಟ್ ಏನು ಮಾಡಲಿ ನಿಮಗೆ ಗೊತ್ತಲ್ಲ I hate losing weight ಆದ್ರೂ ಸರಿ ಕೇಸ್ ಆದ್ರೂ ಸರಿ ಎತ್ತಡೆಲ್ಲ ಮಗ ಏ ನೀ ಸಕ್ಕದಡೆಲ್ಲ ಬಿಡ್ತ ಕಡಲೆ ಥ್ಯಾಂಕ್ ಯು ಶಾಸ್ತ್ರಿಗಳೇ ಥ್ಯಾಂಕ್ ಯು ಮಗ ಹೌದು ಮಗ ಓ ಮೇಡಮ್ ಅವರಿಗೆ ಮಗ ಅಂತ ಯಾಕಂತಾರೇನು ಕ್ಲಾರಿಟಿ ಇಲ್ಲ ಅಂತ ಕಾಣುತ್ತೆ ಇಟ್ಸ್ ಓಕೆ ಐ ವಿಲ್ ಎಕ್ಸ್ಪ್ಲೈನ್ ಕ್ಲೋಸ್ ಫ್ರೆಂಡ್ಸು ದಿನ ಬೆಳಗ್ಗೆ ಸಿಗ್ತಾರೆ ಹೇ ಬಾಡಿ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳ್ತೀರಾ ಇಲ್ಲ ಮಗ ಮಚ್ಚ ಲಾಪರೆ ಚಪ್ಪರೆ ಅಂತ ತಾನಾಗೆ ಒಳಗಿಂದ ಬಂದು ಬಿಡುತ್ತೆ ಯಾಕಂದ್ರೆ ದಟ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್ ಸ್ನೇಹತೆ ಮಧುರ ತ್ಯಾಗಮರ ಸರ್ ಹೇಳಿ ಸರ್ ಇದೇ ಲಾಸ್ಟ್ ಸರ್ ನಾಳೆಯಿಂದ ನಾನು ನಿಮ್ಮನ್ನ ಮಗ ಮಚ್ಚ ಅಂತಾನೆ ಕರಿತೀನಿ ನಿಮ್ಗೇನು ಅಭ್ಯಂತರನಾ ಖಂಡಿತ ಯಾವ ಅಭ್ಯಂತರನೂ ಇಲ್ಲ ಶಾಸ್ತ್ರಿಗಳೇ ಶಾಸ್ತ್ರಿಗಳೆಲ್ಲ ಮಗ ಮಗ ಆಯ್ತಾ ನಗು ಬಂತ ಇನ್ನೇನಾದ್ರೂ ಇದ್ರೆ ಹೇಳಿ ಪ್ಲೀಸ್ ನೀನು ಹೇಳ್ತಾ ಏನಾದ್ರು ಏನಿಲ್ಲ ಮೇಡಮ್ ಈಗ ಈ ಕೇಸ್ ಬಗ್ಗೆ ಮಾತಾಡ್ಬೋದಾ ಥ್ಯಾಂಕ್ ಯು ಸೊ ಆ ಹುಡುಗನ ಜೊತೆ ಮಾತಾಡ್ದಲ್ಲ ಏನಂದ ನಾವು ಈ ಕೇಸ್ ತಗೋಬೋದಾ ಮಾತಾಡ್ದೆ ಐ ಥಿಂಕ್ ಹಿ ಹ್ಯಾಸ್ ಬಿನ್ ಫ್ರೇಮ್ಡ್ ಪಾಪ ಇನ್ನೋಸೆಂಟ್ ಅನ್ಸುತ್ತೆ ಆಕ್ಚುಲಿ ಪಾಪ ಕ್ಯಾಬ್ ಡ್ರೈವರ್ನ ಕೊಲೆನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಬಟ್ ಆ ಹುಡುಗನಿಗೆ ಶಿಕ್ಷೆ ಆಗಿದೆ ಅಲ್ವಾ ಆಗಿದೆ ಈಗ ಪರೋಲ್ ಮೇಲೆ ಆಚೆ ಇದ್ದಾನೆ ಅಲ್ಲ ಸರ್ ಶಿಕ್ಷೆ ಆಗಿರೋ ಪರವಾಗಿ ವಾಚಿಸಿದ್ರೆ ಐ ಥಿಂಕ್ ಇಟ್ಸ್ ಪಾಯಿಂಟ್ಲೆಸ್ ಏನು ಪ್ರಯೋಜನ ಇಲ್ಲ ಅಂತ ಕಾಣುತ್ತೆ ಹಂಗಲ್ಲ ಶಾಸ್ತ್ರಿಗಳೇ ಇವಾಗ ನಾವು ಈ ರೈಟ್ ಟು ಇಂಡೆಮ್ನಿಟಿ ಕೇಸ್ನ ತಗೊಳ್ತೀವಿ ಅಂದ್ಕೊಳ್ಳಿ ನಾವ್ ಏನ್ ಮಾಡ್ಬೋದು ಆ ಕೊಡೋ ಕಾಸನ್ನ ಮನ್ನಾ ಅಂತೂ ಮಾಡ್ಸಕ್ಕಾಗಲ್ವೇ ಮ್ಯಾಕ್ಸಿಮಮ್ ಏನು ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡಿಸ್ಬೋದು ಅಷ್ಟೇ ಇವಾಗ ಅವನು ಆಲ್ರೆಡಿ ಶಿಕ್ಷೆ ಅನುಭವಿಸಾಗಿದೆ ಈಗ ಕೊಲೆನೇ ಮಾಡ್ದಿರೋನು ಮತ್ತೆ ದುಡ್ಡು ಕೊಡೋದು ತಪ್ಪಲ್ಲ ಸರಿ ಸರ್ ಅದು ಅಲ್ಲದೆ ಬಾಸು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಕೇಸ್ ಬಗ್ಗೆ ಅಪ್ಡೇಟ್ ಕೇಳೋದಕ್ಕೆ ಅದೇ ಗಾಡಿಲಿ ಬರ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನೋಡೋಣ ನಾಳೆ ಏನೋ ಒಂದು ಪ್ಲಾನ್ ಮಾಡೋಣ ಅಷ್ಟೊಳಗೆ ನೀವು ಏನಾದ್ರು ಯೋಚನೆ ಮಾಡಿ ಸರ್ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸರ್ ಆರ್ಡರ್ ಸರ್ ಇಡಪ್ಪ ಇನ್ನೇನಾದರೂ ಬೇಕಿತ್ತಾ ಸರ್ ನಿಂಗೇನಾದ್ರು ಬೇಕಾ ಬೇಡವಾ ಇಲ್ಲ ಇಲ್ಲ ನಿಮಗೆ ಸರ್ ಡಬ್ಬನ ಮಗನೇ ಸಾರಿ ಬ್ಯಾಟಲ್ಲ ಹಾಳು ಮಾಡ್ಬಿಟ್ಟಲ್ಲ ಲೇ ಸರ್ ಸಾರಿ ಸರ್ ಇನ್ನೊಂದು ಹೊಸ ತೊಂಬರ್ತೀನಿ ಸರ್ ಏನು ಸರ್ ನಿಮ್ಮ ಜೊತೆ ಏನು ಹೇಳ್ದೆ ಇನ್ನೊಂದು ಸಲ ಹೇಳು ಡಬ್ಬನ ಮಗನೇ ಏ ಧೂ ನೀವಲ್ರಿ ಏನು ಹೇಳ್ದೆ ಹೇಳಪ್ಪ ಹೊಸ ತೊಂಬರ್ತೀನಿ ಅಂದೆ ಸರ್ ಸೊ ಅವತ್ತಿನ ದಿನ ರಾತ್ರಿ ಆ ಹುಡುಗ ಅವ್ರ ತಾಯಿ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಗಾಡೀಲಿ ಬರ್ತಾ ಇರ್ತಾನೆ ಎದುರುಗಡೆಯಿಂದ ಇನ್ನೊಂದು ಗಾಡಿ ಬರುತ್ತೆ ಸ್ಕಿಡ್ ಆಗಿ ಬೀಳ್ತಾನೆ ಅದಾದಮೇಲೆ ಪೊಲೀಸ್ನವ್ರಿಗೆ ಆ ಕೊಲೆ ಬಗ್ಗೆ ಅವನೇ ಇನ್ಫಾರ್ಮ್ ಮಾಡ್ತಾನೆ ಆದರೆ ಬಂದ ಪೊಲೀಸರು ಅವನನ್ನೇ ಅಪರಾಧಿ ಅಂತ ಹೇಳಿ ಈ ಕೇಸಲ್ಲಿ ಸಿಕ್ಕಾಕ್ಸ್ತಾರೆ ಓಕೆ ಬಟ್ ಪೊಲೀಸ್ ಅವರು ಆಫ್ಟರ್ ಆಲ್ ಈ ಕ್ಯಾಬ್ ಡ್ರೈವರ್ ಕೊಲೆಯಲ್ಲಿ ಯಾಕ ಆ ಹುಡುಗನ ಸಿಕ್ಕಾಕ್ಸ್ತಾರೆ ಅಲ್ಲೇ ಇರೋದು ಪಾಯಿಂಟು ದಿ ಕ್ಯಾಬ್ ಡ್ರೈವರ್ ವಾಸ್ ಜಸ್ಟ್ ನಾಟ್ ಅ ಕ್ಯಾಬ್ ಡ್ರೈವರ್ ಹಿ ವಾಸ್ ಆಲ್ಸೋ ಪೊಲೀಸ್ ಇನ್ಫಾರ್ಮರ್ ಸೊ ಅದಕ್ಕೆ ಹೇಳ್ತಾರದು ದಿ ಬಾಯ್ ಹ್ಯಾಸ್ ಬಿನ್ ಫ್ರೇಮ್ಡ್ ಅಂತ ಸರ್ ಹೀಗಾಗಿರ್ಬೋದಲ್ಲ ಸರ್ ಒಂದು ವೇಳೆ ಅವನು ಅಪರಾಧಿ ಆಗಿದ್ದು ದುಡ್ಡು ಕೊಡಬೇಕಾಗತ್ತಲ್ಲ ಅಂತ ಹೇಳಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಈಗ ಕೇಸ್ ಮತ್ತೆ ರಿಓಪನ್ ಆಗುತ್ತೆ ರೀಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಪ್ಲಾನ್ ಮಾಡಿರ್ಬೋದಲ್ಲ ಅನ್ನೋದು ನನ್ನ ಪಾಯಿಂಟ್ ಸರ್ ಅವ್ನ ಆಫ್ಟರ್ ಆಲ್ ಒಬ್ಬ ಬಾರ್ ಸಪ್ಲೈಯರು ನಿಮ್ಮ ಥರ ಲಾ ಇರೋ ಕ್ರಿಮಿನಲ್ ಲಾಯರ್ ಅಲ್ವಲ್ಲ ಸೊ ಹಾಗಾದ್ರೆ ಏನು ಮಾಡೋಣ ಅಂತೀರಾ ಸರ್ ನನ್ನ ಕೇಳಿದ್ರೆ ರಾದರ್ ದ್ಯಾನ್ ಫೈಟಿಂಗ್ ದಿಸ್ ಕಾಂಪನ್ಸೇಷನ್ ಕೇಸ್ ಲೆಟ್ಸ್ ಓಪನ್ ದ ರಿಯಲ್ ಕೇಸ್ ಅಂದ್ರೆ ಆ ಹುಡುಗ ಕೊಲೆ ಮಾಡಿಲ್ಲ ಅಂತ ಆಗ ಈ ಕಾಂಪನ್ಸೇಷನ್ ಕೇಸು ನಲಿಫೈ ಆಗುತ್ತೆ ನೋಡಿ ಇದೆಲ್ಲ ಕೋರ್ಟು ಒಪ್ಕೋಬೇಕು ಈ ಎಲ್ಲ ಎವಿಡೆನ್ಸ್ಗಳನ್ನು ರೀಎಕ್ಸಾಮಿನ್ ಮಾಡಬೇಕು ರೀಇನ್ವೆಸ್ಟಿಗೇಟ್ ಮಾಡಬೇಕು ಅದಷ್ಟೇ ಅಲ್ಲದೆ ಸಾಕಷ್ಟು ಖರ್ಚಿರುತ್ತೆ ಸೊ ಕೋರ್ಟ್ ಅಂದರೆ ಹಾಗೆ ಅಲ್ವಾ ಅದು ಹಳೆ ಕೇಸ್ ಬೇರೆ It involves a lot of money, a lot of expenses. Tumba odaadbeku. It's not a joke. Think about it. Sir, if you don't mind, you a free legal service yenik start madre. Other general help agle anta. Come on, sir. ದೇವಸ್ಥಾನಕ್ಕೆ ಒಂದು ಫ್ಯಾನ್ ಕೊಟ್ರೆ ಮೂರು ರೆಕ್ಕೆ ಮೇಲೆ ಅವರ ಹೆಸರು ಬರ್ಸ್ಕೊಳ್ಳೋ ಈ ಕಾಲದಲ್ಲಿ ಯಾರು ಫ್ರೀಯಾಗಿ ಏನು ಮಾಡಲ್ಲ ಸರ್. ಇಟ್ಸ್ ಬಿಕಾಸ್ ಆಫ್ ಬ್ರಾಂಡಿಂಗ್. ಲೆಟ್ಸ್ ಅಕ್ಸೆಪ್ಟ್ ಇಟ್. ನಮ್ಮ ಕಂಪ್ನಿ ಈ ಥರ ಕೇಸ್ಗಳನ್ನ ತಗೊಂಡ್ರೆ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಆ್ಯಂಡ್ ದಸ್ ಇನ್ಕ್ರೀಸಿಂಗ್ ಯೋರ್ ಕ್ಲೈಂಟ್ ಬೇಸ್. ಸರ್, ಒಂದೇ ಒಂದು ನಿಮಿಷ ಯೋಚನೆ ಮಾಡಿ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿರೋದನ್ನ ಪ್ರಶ್ನಿಸಿ ನಾವು ಈ ಕೇಸ್ನ ತಗೊಂಡ್ರೆ ಎಷ್ಟು ಮೀಡಿಯಾ ಅಟೆನ್ಷನ್ ಸಿಗುತ್ತೆ, ಎಷ್ಟು ಪಬ್ಲಿಸಿಟಿ ಸಿಗುತ್ತೆ ನಮಗೆ ಅಂತ. ಇಷ್ಟೆಲ್ಲ ಮಾಡಿದ ಮೇಲೂ ಅವನೇ ಕೊಲೆಗಾರ ಆಗಿದ್ರೆ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಸರ್. ಯಾಕೆಂದ್ರೆ ಅವನಿಗಾಗಲೇ 8 ವರ್ಷ ಶಿಕ್ಷೆ ಆಗಿದೆ. ಓಕೆ, ಲೆಟ್ಸ್ ಫೈಟ್ ದಿಸ್ ಕೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ಗುರು ನಿನ್ ಗೋಳು, ನೀನ್ ಹಿಂಗೆ ಅದಂಗೆ ನಿಮ್ಮಿಬ್ರು ಮತ್ತೆ ಎಲ್ಲವೂ ಹೆಂಗೆ ಅದ? ಬಾ ಹೇಳ್ತೀನಿ.